ಎಸ್ ಇನ್ನು ಮುಂದಿನ ಸುದ್ದಿ, ಇದೊಂದಂತೂ ಮಜಾ ಇದೆ ನೋಡಪ್ಪ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಶಾಸಕರು ವಿಪಕ್ಷ ನಾಯಕ ಆಗಬೇಕು ಅಂತ ಫುಲ್ ಪ್ರಯತ್ನ ಮಾಡ್ತಿದ್ದಾರೆ. ಈ ನಡುವೆ ಸಿ ಎಂ ಕೂಡ ಆಗ್ತೀನಿ ನೋಡ್ತಾ ಇರಿ ಅಂತ ಒಂದು ಬಾಣ ಬಿಟ್ಟಿದ್ದಾರೆ. ಈ ನಡುವೆ ಭಾರತದ ಮೊದಲ ಪ್ರಧಾನಿ ಯಾರು ಮಕ್ಕಳು ಕೇಳ್ತಾರೆ ಕಾಮನ್ ಆಗಿ. ಎಲ್ಲರೂ ಹೇಳ್ತಾರೆ ನೆಹರು ಅಂತ. ಆದರೆ ಯತ್ನಾಳ್ ಹೇಳ್ತಿದ್ದಾರೆ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಅಂತ. ಇದ್ಯಾವ್ರಿ ಇದು? ಯಾವುದು ಹಿಸ್ಟ್ರಿಯಲ್ಲಿಲ್ಲ, ಯಾವ್ದು ಪಾಠದಲ್ಲೂ ಇಲ್ಲ, ಪೊಲಿಟಿಕಲ್ ಸೈನ್ಸಲ್ಲೂ ಇಲ್ಲ, ಹೊಸ ಇತಿಹಾಸ ಬರಿತಾ ಇದ್ದಾರ ನೋಡ. ಯಾಕಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೇಲಿನ ಭಯದಿಂದ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೊರತು ಜವಾಹರಲಾಲ್ ನೆಹರು ಅಲ್ಲ ಅಂತ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ್ರು, ಭಾರತಕ್ಕೆ ಉಪವಾಸ ಕೂತಿದ್ದರಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಒಂದು ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳ ತೋರಿಸಿದ್ದಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭಯದಿಂದ ಬ್ರಿಟಿಷರು ಎರಡನೇ ಮಹಾಯುದ್ಧದ ನಂತರ ಭಾರತ ಬಿಟ್ಟು ಹೋದರು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಕಡೆ ಹೇಳಿದ್ದಾರೆ ಅಂತ ಅಂಬೇಡ್ಕರ್ ಹೆಸರು ಹೇಳಿಬಿಟ್ಟು ಹೇಳಿಬಿಟ್ರು. ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 1945 ಮೃತಪಟ್ಟರು. ಯತ್ನ ಅವ್ರಿಗೆ ಇಷ್ಟೊಂದು ಕಾಮನ್ ಏನು ಕ್ವಶನ್ನು, ಸಾಮಾನ್ಯ ಜ್ಞಾನ ಇಲ್ವಾಗಿದೆ ಅಂತ. ಅದರಲ್ಲೂ ಕೂಡ ಇಲ್ಲೂ ಕೂಡ ಅಂಬೇಡ್ಕರ್ ಹೆಸರನ್ನು ಹೇಳ್ತಾರೆ. ಅಂಬೇಡ್ಕರ್ ಎಲ್ಲ ಒಂದು ಕಡೆ ಹೇಳಿದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ ಸ್ವಾಮಿ? ಅದನ್ನ ಹೇಳಿದ್ರೆ ಆಗಲಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ, 4-5 ಭಾಗವನ್ನು ಸ್ವತಂತ್ರ ಮಾಡಿ ಅವುಗಳಿಗೆ ಪ್ರಧಾನಮಂತ್ರಿ ಘೋಷಣೆ ಆಯಿತು. ಅವರದ್ದೇ ಆದ ಒಂದು ಕರೆನ್ಸಿ, ಅವರದ್ದೇ ಆದ ಒಂದು ಧ್ವಜ, ಅವರದ್ದೇ ಆದ ಒಂದು ರಾಷ್ಟ್ರಗೀತೆಯನ್ನು ಘೋಷಣೆ ಮಾಡಲಾಯಿತು. ಅದಕ್ಕಾಗಿಯೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಈ ದೇಶದ ಮೊದಲ ಪ್ರಧಾನಿ ಅಂತ ಹೇಳ್ತಾರೆ ಅಂದರು. ನರೇಂದ್ರ ಮೋದಿ ಅವರು ಯಾವತ್ತೂ ಕೂಡ ಈ ಮಾತನ್ನು ಹೇಳಿಲ್ಲ. ಫಾರ್ ಯುವರ್ ಕನ್ಫರ್ಮೇಷನ್ ಯತ್ನಾಳ್ ಅವರೇ, ಭಾರತದ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು. 1947 ಸ್ವತಂತ್ರ ಭಾರತ ಆಯಿತು, ಅವತ್ತಿಂದ ಮೊದಲ ಪ್ರಧಾನಿಯಾಗಿ ನೆಹರು ಅವರೇ ಇದ್ದರು, ಸುಭಾಷ್ ಚಂದ್ರ ಬೋಸ್ ಅಲ್ಲ. ನೀವು ಹೇಳಿದ್ದು ನೆಹರು ಪ್ರತ್ಯೇಕ ಧ್ವಜವನ್ನು ಹೊಂದಿದ್ರು, ಸುಭಾಷ್ ಚಂದ್ರ ಬೋಸ್ ಪ್ರತ್ಯೇಕ ಧ್ವಜವನ್ನು ಹೊಂದಿದ್ರು ಹೌದು, ಆಜಾದ್ ಹಿಂದ್ ಫೌಜ್ ಅವರು ತಮ್ಮದೇ ಅಂತ ಒಂದು ಸೈನ್ಯವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ಆದರೆ ಯಾವುದೋ 4-5 ಭಾಗಗಳನ್ನು ಸ್ವತಂತ್ರ ಮಾಡ್ಕೊಂಡು ಸ್ವತಂತ್ರ ಭಾರತ ಅಂತ ಘೋಷಣೆ ಮಾಡಿರಲಿಲ್ಲ. ಅವರು ಮೊದಲ ಪ್ರಧಾನಿ ಕೂಡ ಅಲ್ಲ. ಸ್ವತಂತ್ರ ಭಾರತದ ನಂತರ ಆದಂತಹ ಇತಿಹಾಸವನ್ನು ದಯವಿಟ್ಟು ತಿರುಚಬೇಡಿ, ವಾಟ್ಸಪ್ ಯೂನಿವರ್ಸಿಟಿಯನ್ನು ಪಕ್ಕಕ್ಕಿಡಿ, ಒಬ್ಬ ಶಾಸಕರಾಗಿ ಗೌರವಾನ್ವಿತವಾಗಿ ಜವಾಬ್ದಾರಿಯುತವಾಗಿ ಮಾತನಾಡಿ. ಈ ದೇಶ ನಿಮ್ಮ ರಾಜಕೀಯ ಏನೇ ಇರ್ಬೋದು, ಕಾಂಗ್ರೆಸ್ಸು, ಬಿ ಜೆ ಪಿ, ಜೆ ಡಿ ಎಸ್ಸು, ಮತ್ತೊಂದು ಏನೇ ಇರ್ಬೋದು, ಜವಾಹರಲಾಲ್ ನೆಹರು ಅವರು ಮೊದಲ ಪ್ರಧಾನಮಂತ್ರಿ. ಈ ದೇಶ ಒಪ್ಕೊಂಡಿದೆ ಅವರು ಕಾಂಗ್ರೆಸ್ ಅವರು ಬಿ ಜೆ ಪಿ ಅವರು ಅಂತಲ್ಲ, ಆ್ಯಸ್ ಎ ಪ್ರಧಾನಿಯಾಗಿ ಅವರನ್ನು ಒಪ್ಕೊಂಡಿದೆ. ಅದನ್ನು ಹೇಳಿ, ತಪ್ಪು ತಪ್ಪು ಮಾಹಿತಿ ಕೊಡಬೇಡಿ ಯತ್ನಾಳ್ ಸಾಹೇಬರು. ನೀವೇನು ಹೇಳಿ ಯತ್ನಾಳ್ ಮಾತಿಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ, ಮುಂದಕ್ಕೆ ಹೋಗೋಣ ನಾವು.